ಮಂಗಳೂರಿನ ಕುತ್ತಾರು ಪದವಿನಲ್ಲಿ ಫೋನಿಕ್ಸ್ ಸ್ಕ್ವೇರ್ ಗ್ರ್ಯಾಂಡ್ ಫ್ಲೋರ್ನಲ್ಲಿ ಪೂಜಾ ಕ್ಲಿನಿಕ್ ಯುವರ ಹೆಲ್ತ್ ಡಯಾಗ್ನೋಸ್ಟಿಕ್ ಅಂಡ್ ಪಾಲಿಕ್ಲಿನಿಕ್ ಜೂನ್ 10ರಂದು ಶುಭಾರಂಭಗೊಂಡಿದ್ದು, ಯುವರ್ ಹೆಲ್ತ್ ಕ್ಲಿನಿಕ್ ಅನ್ನ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಉದ್ಘಾಟಿಸಿದ್ರು. ಇನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಇವರು, ತಂದೆ ತಾಯಿಯಂದಿರು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಇದರಿಂದ ಮುಂದಿನ ದಿನದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ನಾನಾ ರೀತಿಯ ತೊಂದರೆಗಳು ಉಂಟಾಗ್ತದೆ ಎಂದು ಹೇಳಿದ್ರು. ಇನ್ನು ಡಾಕ್ಟರ್ ಗೋಪಾಲ್ ಶೆಟ್ಟಿ ಅವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಬಳಿಕ, ಹಲವಾರು ವರ್ಷಗಳಿಂದ ಕುತ್ತಾರ್ನಲ್ಲಿ ಗೋಪಾಲ್ ಶೆಟ್ಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾರ್ವಜನಿಕ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇಂದು ನೂತನವಾಗಿ ಪೂಜಾ ಕ್ಲಿನಿಕ್ ಪ್ರಾರಂಭಿಸಿದ್ದಾರೆ. ವೈದ್ಯಕೀಯ ಚಿಕಿತ್ಸೆ ನೀಡುವುದರ ಜೊತೆಗೆ ಆರೋಗ್ಯದ ಬಗ್ಗೆ ಗಮನ ಹರಿಸುವಂತೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಬೇಕು ಹಾಗೂ ತಂದೆ ತಾಯಿಯಂದಿರು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯದಲ್ಲೂ ನಾನಾ ರೀತಿಯ ತೊಂದರೆ ಉಂಟಾಗ್ತದೆ ಎಂದು ನೆರೆದಿದ್ದ ಎಲ್ಲಾ ಗಣ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ತಿಳಿ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಆರ್ಥೋಪೆಡಿಕ್ ಸ್ಪೀಕರ್ ವಿಕ್ರಮ್ ಶೆಟ್ಟಿ, ಆಯುಷ್ ಅಧಿಕಾರಿ ಮೊಹಮ್ಮದ್ ಇಕ್ಬಾಲ್, 300 ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಹಾಗೂ ಕುತ್ತಾರಿನ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ರು. ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಆನರೇಬಲ್ ಸ್ಪೀಕರ್, ರಾಜಕೀಯದಲ್ಲಿ ಮಿಂಚುತ್ತಿರುವ ವಿಕ್ರಮ್ ಶೆಟ್ಟಿ ಆರ್ಥೋಪೆಡಿಕ್ ಸರ್ಜನ್, ದ ಯಂಗ್ ಅಂಡ್ ಡೈನಮಿಕ್ ಡಾಕ್ಟರ್, ಹಾಗೆ ಶ್ರೀಮತಿ ವಿಶಾಲಾಕ್ಷಿ, ಪ್ರೆಸಿಡೆಂಟ್ ಆಫ್ 300 ಗ್ರಾಮ ಪಂಚಾಯತ್. ಆಲ್ಸೋ ವಿ ಹ್ಯಾವ್ ದ ಗ್ರೇಟ್ ಪರ್ಸನಾಲಿಟಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಆನ್ ಸ್ಟೇಜ್, ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ದಕ್ಷಿಣ ಕನ್ನಡ, ಹಾಗೆ ರವೀಂದ್ರ ಹರಿಕಳ ನಿವೃತ್ತ ಮುಖ್ಯ ಶಿಕ್ಷಕರು, ಇವರಿಗೆ ಜೋರಾದ ಕೈ ಚಪ್ಪಲ್ ನೀಡಿ ಸಾಕು ಪ್ಲೀಸ್. ಹಾಗೆ ರಿಕ್ವೆಸ್ಟ್ ಡಾಕ್ಟರ್ ಅಸೆಂಬ್ಲಿ, ನಮ್ಮ ನೆಚ್ಚಿನ ಶಾಸಕರು, ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಮಹಾನ್ ವ್ಯಕ್ತಿ ಶ್ರೀಯುತ ಯುಟಿ ಖಾದರ್ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಷ್ಟೇ ಬಿಸಿ ಇದ್ರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಹಾಜರಿಯಾಗಿ ಡಯಾಗ್ನೋಸ್ಟ್ ಮತ್ತು ಪಾಲಿಕ್ಲಿನಿಕ್ ನ ಉದ್ಘಾಟನೆಯ ಸಂದರ್ಭದಲ್ಲಿ ಉಪಸ್ಥಿತವಂತಹ 300 ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಥಮ ಶ್ರೀಮತಿ ವಿಶಾಲಾಕ್ಷಿರವರೇ, ಸ್ಫೂರ್ತಿ ಕ್ಲಿನಿಕ್ ಮುಖ್ಯಸ್ಥರು ಆರ್ಥೋಪೆಡಿಕ್ ಸರ್ಜನ್ ಆಗಿರುವ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅವರೇ, ಡಿಸ್ಟ್ರಿಕ್ಟ್ ಆಯುಷ್ ಅಧಿಕಾರಿ ಅಂತ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರೇ, ನಮ್ಮ ಅತ್ಯಂತ ಗೌರವಿತ ನಮಗೆಲ್ಲ ಹಿರಿಯರು ಮಾರ್ಗದರ್ಶನದ ರವೀಂದ್ರ ಮಾಸ್ಟರ್ ಅವರೇ, ಅದೇ ರೀತಿ ಈ ಒಂದು ಪಾಲಿಕ್ಲಿನಿಕ್ ನ ಮಾಲಕರು ಈ ಪದೇ ಸಚಿರಪೇತ ವೈದ್ಯರಂತ ಡಾಕ್ಟರ್ ಗೋಪಾಲ್ ಶೆಟ್ಟಿ ಅವರೇ, ಡಾಕ್ಟರ್ ಮಿಸ್ಸೆಸ್ ಸುಪ್ರಿಯಾ ಜಿ ಶೆಟ್ಟಿರವರೇ, ಮುಂದಿರುವ ಎಲ್ಲ ಸಂತ ನಮ್ಮ ರವೀಂದ್ರ ಶೆಟ್ಟಿ ಅವರು, ಇದೆಲ್ಲ ನಮ್ಮ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ನಮ್ಮ ಸ್ವಾಸಿನಕ್ಕೆಲ್ಲರೂ ಹಿರಿಯರ ಪರವಾಗಿ ಮತ್ತು ಎಲ್ಲ ನಮ್ಮ ಬಂಧು ಭಾಗಿನಿಯರೇ, ಅತ್ಯಂತ ಸಂತೋಷವಾಗ್ತಿದೆ. ಗೋಪಾಲ್ ಶೆಟ್ಟಿ ಎಷ್ಟು ವರ್ಷದಿಂದ ಇಲ್ಲಿದ್ದೀವಿ? 25 ವರ್ಷಗಳಿಂದ ಈ ಪ್ರದೇಶದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿ ಸರ್ವರ ಪ್ರೀತಿಗೆ ಅದು ಪಾತ್ರರಾಗಿ ಅತ್ಯಂತ ಯಶಸ್ವಿ ಮುಖಾಂತರ ಈ ಪ್ರದೇಶ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಪಾಲಿಕ್ಲಿನಿಕ್ ಅನ್ನು ಕುರಿತು ಪ್ರಾರಂಭ ಮಾಡಿದ್ದಾರೆ. ಬಹುಶಃ 300 ಜನತೆ ಯಾವಾಗಲೂ ಗೋಪಾಲ್ ಶೆಟ್ಟಿ ಇವತ್ತು ನೆನಪಿಟ್ಕೊಳ್ಬೇಕು. ಈಗ ಬೇರೆ ಬೇರೆ ಕಾಲೇಜು ಡಾಕ್ಟರ್ ಎಲ್ಲ ಬಂದಿರ್ಬೋದು. ಒಂದು ಕಾಲದಲ್ಲಿ ಡಾಕ್ಟರ್ಗಳಿಗೆ ಊರಲ್ಲಿದ್ದಲ್ಲದಂಥ ಸಂದರ್ಭದಲ್ಲಿ ಅವತ್ತು ಪ್ರಾರಂಭ ಮಾಡಿ ಸೇವೆ ಮಾಡಿದ್ದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ದೀರ್ಘಕಾಲದ ಒಂದು ಸೇವೆ ಮಾಡಿಕೊಂಡು ಇದೀಗ ಒಂದು ಹಂತದ ಪಾಲಿಕ್ಲಿನಿಕ್ ಮತ್ತು ಡಯಾಗ್ನೋಸ್ ಸೆಂಟರ್ ಪ್ರಾರಂಭ ಮಾಡುವ ಮೂಲಕ ಈ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಎಲ್ಲರಿಗೂ ಕೂಡ ಇವತ್ತು ಒಂದು ಕೈಗೆಟುಕುವ ರೀತಿಯಲ್ಲಿ ಆ ಚಿಕಿತ್ಸೆ ಮತ್ತು ಡಯಾಗ್ನೋಸ್ ಸೆಂಟರ್ ಕೂಡ ಪ್ರಾರಂಭ ಮಾಡಿದ್ದಾರೆ. ಅದು ಅತ್ಯಂತ ಯಶಸ್ವಿ ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಪಾಲಿಕ್ಲಿನಿಕ್ ಬಂದಂಥ ರೋಗಗಳಿಗೆ ಮದ್ದು ಕೊಡೋದು ಮಾತ್ರ ಅಲ್ಲ, ಈ ಗ್ರಾಮದಲ್ಲಿ ರೋಗ ಬರದ ರೀತಿ ಏನಿದೆ ಜನಾಗೃತಿ ಕಾರ್ಯಕ್ರಮ ಕೂಡ ಇಲ್ಲಿ ವೈದ್ಯರು ಇವತ್ತು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ಕೊಂಡು, ಬಹುಶಃ ಎಲ್ಲ ಊರವರಿಗೆ ಹೇಳೋದಿಷ್ಟೇ, ಯಾವ ರೋಗವು ಕೂಡ ಆಟೋಮೆಟಿಕ್ ಯಾರಿಗೆ ಬರುವುದಿಲ್ಲ, ಅದು 1% ಮಾತ್ರ ಜನರಿಗೆ ಬಹುಶಃ ಆಟೋಮೆಟಿಕ್ ಆಗಿ ಹೆರಿಡಿಟಿ ಆಗಿ ಬರುವಂಥದ್ದು. ಎಲ್ಲವೂ ಕೂಡ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಜೀವನ ಶೈಲಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರ ಈ ಮೂರಕ್ಕೆ ಹೊಂದಿಕೊಂಡೇ ನಿಮಗೆ ರೋಗವು ಇವತ್ತು ಬರುವಂಥದ್ದು. ಆದರೆ ತಾವೆಲ್ಲರಿಗೂ ಅತ್ಯಂತ ನಿಮ್ಮ ಆಹಾರ ಪದ್ಧತಿಯಲ್ಲಿ ನಿಮ್ಮ ಸುತ್ತಮುತ್ತ ಸ್ವಚ್ಛತೆ ಇರುವ ಮುಖಾಂತರ ಇಲ್ಲಿ ದಿನದಿಂದ ಜೀವನ ಶೈಲಿಯ ಆ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಅನುಗುಣವಾಗಿ ಅತ್ಯಂತ ಆರೋಗ್ಯಪೂರ್ವಕವಾದ ಸಮಾಜ ನಿರ್ಮಾಣ ಮಾಡುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ನಾವೆಲ್ಲ ಪ್ರತಿಯೊಬ್ಬರು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರಲ್ಲಿ ಯಾವಾಗಲೂ ಹೆತ್ತವರಿಗೆ ನಾವು ಇವತ್ತು ಯಾಕೆ ನಮ್ಮ ಈ ರೀತಿ ನಾವು ಬಂದಾಗಿದೆ, ಇನ್ನು ಮುಂದಿನ ಮಕ್ಕಳಾದರೂ ಕೂಡ ಸರಿಯಾದ ಒಂದು ಸಿಸ್ಟಮಲ್ಲಿ ಬರುವಂಥ ಜವಾಬ್ದಾರಿ ನಮ್ಮೆಲ್ಲ ಹೆತ್ತವರು ಇವತ್ತು ಜವಾಬ್ದಾರಿ ನಾನು ಯಾವಾಗಲೂ ಹೇಳಿಕೊಂಡು. ಈಗ ಯಾರತ್ತ ಆದರೆ ಹೋಗಿ ನೀವು ಕೇಳಿ, ಅವನಿಗೆ ಡಯಾಬಿಟಿಸ್ ಮತ್ತು ಶುಗರ್ ಇದ್ದರೆ ಮದುವೆ ಫಂಕ್ಷನ್ ಎಲ್ಲ ಚೆನ್ನಾಗಿ ಐಸ್ ಕ್ರೀಮ್ ಸೀರೆ ಎಲ್ಲ
ಗಟ್ಟಿದಿಂದ ಅವನದು ಕೇಳಿದ್ರೆ ನಿಮ್ಗೆ ಡಯಾಬಿಟಿಸ್ ಉಂಟಲ್ಲ ಮಾರ, ಯಾಕೆ ಸ್ವೀಟ್ ತಿಂತೀನಿ, ಸತ್ರ ಸಾಯಿಲಿ ಮಾರ, ಅವನು ತಿಂದು ಬಿಡು ಅಂತ ಹೇಳಿಬಿಟ್ಟು. ಎಂದ್ರೆ ಈ ನಾಲಿಗೆಯ ರುಚಿ ಎಷ್ಟಂತ ಹೇಳಿದ್ರೆ ಸತ್ರು ಚಿಂತೆ ಇಲ್ಲ, ನಾಲಿಗೆ ರುಚಿಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಮ್ಗೇನಾಗಿ ನಮ್ಮ ತಂದೆ ತಾಯಂದ್ರೆ ಎಲ್ಲರೂ ಕೂಡ ನನ್ನ ಎಲ್ಲರ ಮನೆಯಲ್ಲಿ ತಂದೆ ತಾಯಂದ್ರೆ ಮಗು ಗುಂಡು ಗುಂಡಾಗಿರ್ಬೇಕು, ಬೇರೇನಿಲ್ಲ. ಸಣ್ಣ ತಿನ್ನಿಸಿ ಬಹುಶಃ ಅದು ಆರೋಗ್ಯ ಪೂರಕವಾದ ಆರೋಗ್ಯ ಕೊಡದೆ ಬಹುಶಃ ಎದ್ದು ರೋಗ ಬರುವಂತ ಆರೋಗ್ಯ ಇತ್ತು, ನಮ್ಗೆ ಸಿಕ್ಕುವಂತ ಪರಿಸ್ಥಿತಿ ಆಗಿದೆ. ಇಲ್ಲಿಗ ಪಾಲಿಕ್ಲಿನಿಕ್ ಮೊದಲು ಡಯಾಗ್ನೋಸ್ ಸೆಂಟರ್ ಸ್ಟಾರ್ಟ್ ಆಗಿದೆ. ಈ ಊರವ್ರು ನಾನು ಆರೋಗ್ಯ ಸಚಿವನಾಗಿದ್ದೆ. ನಾನು ಹೇಳಿದೆ ಕಡ್ಡಾಯವಾಗಿ 50 ವರ್ಷ ಮತ್ತು 40 ಮೇಲ್ಪಟ್ಟವರು 6 ತಿಂಗಳಿಗೊಮ್ಮೆ ಉಚಿತವಾದ ಟೆಸ್ಟ್ ಅನ್ನು PSCಯಲ್ಲಿ ಮಾಡಬೇಕು. ಅದಕ್ಕೆ ಫ್ರೀ ಎಲ್ಲ ಕೂಡ ಟೆಸ್ಟ್ ಕೂಡ ಫ್ರೀ, ಮೆಡಿಸಿನ್ ಕೂಡ ನಾವು ಫ್ರೀ. ಬರ ಯಾರಿಗೆ ಶುಗರ್ ಉಂಟು, ಯಾರಿಗೆ ಶುಗರ್ ಇಲ್ಲ ಅನ್ನೋದೆಲ್ಲ ಗೊತ್ತಾಗ್ತದೆ. ಜನರ ಅವಸ್ಥೆ ಏನು, ರೋಗ ಬರುವ ಹೋಟೆಲ್ಗೆ ಹೋಗಿ ದುಡ್ಡು ಕೊಟ್ಟು ಅರ್ಧ ಗಂಟೆ ಕಾದು ತಿಂತಾರೆ. ಇಲ್ಲಿ 5 ನಿಮಿಷ ಹೋಗಿ ಟೆಸ್ಟ್ ಮಾಡಿದವರಿಗೆ ಪುರ್ಸೋತಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮವರಿಗೆ ಪುರ್ಸೋತಿಲ್ಲದಿದೆ, ಆರೋಗ್ಯ ನಿಭಾಯಿಸೋದು ಹೇಗೆ? ಸೊ ಜನಜಾಗೃತಿ ಮತ್ತು ಜನರ ಆ ಒಂದು ವಿಶೇಷದ ಕಾಳಜಿ ಪ್ರತಿಯೊಂದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ. ಬಹುಶಃ ಗೋಪಾಲ್ ಶೆಟ್ಟಿ ಅವರು ಇವರೆಲ್ಲ ಗುರುತಿಸಿ ಬರ್ಚಿದ್ದಾರೆ, 25 ವರ್ಷಗಳಿಂದ ತಾವು ಇಲ್ಲಿ ಇದ್ದೀರಿ, ಊರವ್ರಿಗೆ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ, ಇವ್ರ ಮನೆಯವರು ಕೂಡ ಇವತ್ತು ಇದ್ದಾರೆ. ಆದ ಕಾರಣ ಅದಾವೆಲ್ಲ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸೌಹಾರ್ದತೆಯಿಂದ ಸರ್ವರು ಕೂಡ ಮೆಚ್ಚುವ ರೀತಿಯಲ್ಲಿ ಉತ್ತಮವಾದ ಚಿಕಿತ್ಸೆ ಮತ್ತು ಅವ್ರಿಗೆ ಉತ್ತಮವಾದ ಒಂದು ಬುದ್ಧಿವಾದ. ಯಾಕಂದ್ರೆ ಜನಜಾಗೃತಿ ಯಾರ ರೀತಿ ರೋಗ ಬರದೇ ತಡ್ಕೊಳ್ಬೇಕಾ, ಇದು ದೊಡ್ಡ ಮಟ್ಟ ಜನಜಾಗೃತಿಗೆ ಊರಿನ ಪ್ರತಿಯೊಂದು ಆಗಲಿ ಅಂತ ಕೇಳಿಕೊಂಡು ಉತ್ತರ ಗ್ರಾಮ ಇದೀಗ ಅತ್ಯಂತ ಅಭಿವೃದ್ಧಿವಂತ ಇವತ್ತು ಗ್ರಾಮ ಇವತ್ತು ಆಗಿದೆ. ಗೊತ್ತಿದೆ 5-6 ವರ್ಷಗಳ ಹಿಂದೆ ಇಲ್ಲಿ ಬಹುಶಃ ಮಳೆಗಾಲದಲ್ಲಿ ಆ ಕಡೆ ಕ್ರಾಸ್ ಆಗಲಿಕ್ಕೆ ಸಾಧ್ಯ.